ತಮಗೂ ಕುಮಾರಸ್ವಾಮಿ ಅವ್ರಿಗೂ ಮಧ್ಯದಲ್ಲಿ ನಡೆದಂಥ ಏನು ನೀವೊಂದು ಆರೋಪ ಮಾಡಿದ್ರಿ ಸಿಡಿ ಬಿಡುಗಡೆ ಮಾಡ್ತೀನಿ ಅಂದ್ರಿ ಬಹುಶಃ ಬಳ್ಳಾರಿ ಪಟ್ಟಣದಲ್ಲಿ ಮೊಟ್ಟ ಮೊದಲು ನ್ಯೂಸ್ ಚಾನಲ್ಗಳು ಡಿ ಎಸ್ ಎನ್ ಜಿ ವ್ಯಾನ್ಗಳು ಹೋಗಿದ್ದೆ ನೀವು ಆರೋಪ ಮಾಡಿದಾಗ ಅಷ್ಟೊಂದು ನ್ಯಾಷನಲ್ ಲೆವೆಲ್ನ ಎಷ್ಟು ಎಲ್ಲ ಡಿ ಎಸ್ ಎನ್ ಜಿ ವ್ಯಾನ್ಗಳು ಅಲ್ಲಿಗೆ ಹೋಗಿದ್ದು ಈಗ ಪಕ್ಷಕ್ಕೆ ವಾಪಸ್ ಬಂದ ನಂತರ ಏನಾದ್ರು ಮಾತುಕತೆ ಮಾಡಿ ನನಗೆ ನನಗೊಂದು ಒಂದು ಅರ್ಥ ಆಗಿದೆ ಸರ್ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ ಯಾರೂ ಶಾಶ್ವತ ಮಿತ್ರರಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರ ಮಧ್ಯದಲ್ಲಿ ಏನೇನಾಗಿತ್ತು ಅನ್ನೋದನ್ನು ನೆನಪಿಸಿಕೊಂಡ್ರೆ ನಿನ್ನೆ ಸುಮಲತಾ ಅವ್ರ ಮನೆಗೆ ಹೋಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಅಂದರೆ ಓ ಹಿಂಗೂ ಆಗಬಹುದಾ ಅಂತ ಸೊ ತಮ್ಮ ಮಧ್ಯದಲ್ಲಿ ಮಾತುಕತೆ ಆಗಿದ್ದರೂ ಏನು ಆಶ್ಚರ್ಯ ಇಲ್ಲ ಆಯಿತಾ ಏನಾದರೂ ಮಾತುಕತೆ ನೋಡಿ ನಾನು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿ ತಗೊಳ್ಳುವಂಥ ಯಾವುದೇ ನಿರ್ಣಯಕ್ಕೂ ಕೂಡ ನಾನು ಬದ್ಧನಾಗಿದ್ದು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ನನ್ನ ವ್ಯಕ್ತಿಗತ ಇಲ್ಲಿ ಅವಕಾಶವೇ ಇರೋಲ್ಲ ಅದನ್ನು ನೀವು ನೀವು ವೈಯಕ್ತಿಕವಾಗಿ ಯಾರದ ಹತ್ರ ಫ್ರೆಂಡ್ಶಿಪ್ ಇಟ್ಕೊಂಡಿರ್ಬೋದು ಯಾರ ಹತ್ರ ಎನಿಮಿಟಿ ಇಟ್ಕೊಂಡಿರ್ಬೋದು ಬಟ್ ಪಾರ್ಟಿ ಲೈನಿಗೆ ಬಿದ್ದ ಮೇಲೆ ಪಾರ್ಟಿ ಹೆಂಗೆ ಹೇಳುತ್ತೋ ಪಾರ್ಟಿ ಏನು ಹೇಳುತ್ತೋ ಅದ್ರ ಪ್ರಕಾರ ನಾನು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತ್ ತಮ್ಮನ್ನು ಕರೆದು ಮಾತನಾಡಿಸೋದಕ್ಕೆ ಯಾಕೆ ಬಿಜೆಪಿ ಅವರು ತಯಾರಾಗಿರಲಿಲ್ಲ ಅಂದರೆ ಎಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂದುಬಿಟ್ರೆ ಭ್ರಷ್ಟಾಚಾರದ ವಿಷಯದಲ್ಲಿ ಒಂದು ಆನ್ಸರೇಬಲ್ ಪೊಸಿಷನಿಗೆ ಬಿಜೆಪಿ ಬಂದುಬಿಡುತ್ತೇನೋ ಅಂತ ಸೊ ಭ್ರಷ್ಟಾಚಾರದ ವಿಷಯದಲ್ಲಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರೆ ಜನ ಅನ್ನುವ ಭಯ ಇತ್ತಂತೆ ಬಿಜೆಪಿ ಆ್ಯಕ್ಚುಲಿ ಆ ವಿಚಾರ ಅನ್ನೋದು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿಲ್ಲ ಸೊ ಮತ್ತು ಎರಡನೇ ವಿಚಾರ ಬಂದು ಸಾರ್ವಜನಿಕ ಬದುಕಲ್ಲಿ ನಾನು ಬರ್ತೀನ ಅನ್ನೋಂಥದ್ದು ಪ್ರಶ್ನೆ ಬಹುಶಃ ಎಲ್ಲ ದೊಡ್ಡವರು ಕೂಡ ಇರ್ಬೋದಾಗಿತ್ತು ಪಾರ್ಟಿನಲ್ಲಿ ಸೊ ನಾನು ಬರಬೇಕು ಅಂತೇಳಿ ತೀರ್ಮಾನ ಯಾವತ್ತು ನಾನು ಮಾಡಿದ್ದೀನಿ ಸೊ ಜನರಲ್ಲಿ ನನ್ನ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಂದಿಯಾಗಿರುವಂಥ ಹಾದಿಯಲ್ಲಿ ಹೋದಾಗಲೇ ಮಾತ್ರ ನನಗೂ ಗೊತ್ತಾಗುತ್ತೆ ಮತ್ತು ಇಡೀ ರಾಜ್ಯಕ್ಕೂ ಕೂಡ ಗೊತ್ತಾಗಿರುವಂಥದ್ದು ಏನು ಅಂಥೇಳಿ ಸೊ ಹೋಗಾಗ ಅದನ್ನು ಪ್ರೂವ್ ಮಾಡ್ಕೊಂಡಿದ ಮೇಲೇ ಮತ್ತು ಜನರ ಪ್ರೀತಿ ವಿಶ್ವಾಸ ಎಲ್ಲಿ ಕೂಡ ಕಡಿಮೆ ಆಗಿಲ್ಲ ಅನ್ನೋವಂಥದ್ದು ಮತ್ತು ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋದು ಇಡೀ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಗೊತ್ತಿರೋಂಥ ವಿಚಾರ ಕೇವಲ ರಾಜಕೀಯವಾಗಿ ನನ್ನ ಮೇಲೆ ಕೇಸ್ಗಳಾಗಿರೋದೆ ಬಿಟ್ಟರೆ ನಾನು ಇಂಥ ತಪ್ಪು ಮಾಡಿದ್ದಕ್ಕೆ ಕೇಸಾಗಿದೆ ನನ್ನ ಮೇಲೆ ಅನ್ನೋದು ಇಲ್ಲೇ ಇಲ್ವ ಹಾಗಾಗಿ ನಾನು ಸಾರ್ವಜನಿಕ ಬದುಕಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ರ ಮೂಲಕ ಸುಮಾರು ಏಳೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಗೊಂಡಿರುವಂಥ ಒಂದು ಮತಗಳಾಗಿರ್ಬೋದು ಕೇವಲ ಮೂರೇ ತಿಂಗಳಲ್ಲಿ ಎಸ್ ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಪಾರ್ಟಿ ಜನರ ಪ್ರೀತಿ ಇವರಿಗಿದೆ ಅನ್ನೋದನ್ನ ಗುಡ್ಸಿದ್ದಾರೆ ಅಂತೇಳಿ ನನ್ನ ಭಾವನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್